ನಮಸ್ಕಾರ ಸ್ನೇಹಿತರೆ ಹಲವಾರು ಸಂಗಮಗಳಿಂದ ಈ ಐದು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಮೂವತ್ತೊಂದರವರೆಗೂ ದೊಡ್ಡ ಅದೃಷ್ಟವೋ ಅದೃಷ್ಟ ಒಳ್ಳೆಯ ದಿನಗಳು ಎದುರಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ಲಾಭ ದೊರೆಯಲಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಮಾಡಿಕೊಳ್ಳಿ ಹೌದು ಈ ಐದು ರಾಶಿಯವರು ಕೂಡ ಇಂದಿನಿಂದ ಮುಂದಿನ ಹತ್ತು ವರ್ಷಗಳವರೆಗೂ ಕೂಡ ಸಾಕಷ್ಟು ಉತ್ತಮವಾದ ಜೀವನವನ್ನ ನಡೆಸಲಿದ್ದಾರೆ ಈ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ತಮ್ಮ ಕಷ್ಟಗಳಲ್ಲಿ ಏನೇ ಇದ್ರೂ ಕೂಡ ಅದನ್ನ ಪರಿಹರಿಸಿಕೊಂಡು ಸುಖ ಜೀವನವನ್ನ ನಡೆಸ್ತಾರೆ ಹಾಗೂ ದುಡಿಯುವ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನ ಗಳಿಸಲಿದ್ದಾರೆ ಅದೆಷ್ಟೇ ಕಷ್ಟಗಳಿದ್ರೂ ಅವುಗಳನ್ನ ಎಂದಿನ ವರ್ಷ ಪರಿಹರಿಸಿಕೊಂಡು ಉತ್ತಮವಾದ ಜೀವನವನ್ನ ನಡೆಸಲಿದ್ದಾರೆ ಈ ಐದು ರಾಶಿಯವರು ಇಂದಿನಿಂದ ಹತ್ತು ವರ್ಷಗಳ ಕಾಲ ಅದೃಷ್ಟದ ರೇಖೆಯನ್ನು ಕೈಗೂಡಿಸಿಕೊಳ್ಳಲಿದ್ದಾರೆ ಮತ್ತು ಸಾಕಷ್ಟು ಧರ್ಮಯಾತ್ರೆ ಮಾಡಲಿದ್ದು ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗಲಿದ್ದಾರೆ ಹಾಗೂ ನೀವು ಇನ್ನು ಅವಿವಾಹಿತರಾಗಿದ್ದರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮದುವೆಯಾಗದವರು ಇರುವ ವ್ಯಕ್ತಿ ಇದ್ರೆ ಅವರಿಗೆ ಮದುವೆಯಾಗಲಿದೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹೊಸ ವ್ಯಕ್ತಿಗಳ ಆಗಮನವಾಗಲಿದೆ ಹಾಗೆಯೇ ಈ ಹೊಸ ವ್ಯಕ್ತಿಗಳಿಂದ ನಿಮ್ಮ ಜೀವನವೇ ಬದಲಾಗಲಿದೆ ಅದೃಷ್ಟವೂ ಬರುತ್ತದೆ ನಿಮ್ಮ ಅದೃಷ್ಟ ಬದಲಾಗಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವ ಕಾಲ ಬಂದಿದೆ ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ ಉತ್ತಮಗೊಳ್ಳುತ್ತದೆ ಈ ಮೊದಲೇ ಹೇಳಿದಂತೆ ನಿಮಗೆ ಕಂಕಣ ಭಾಗ್ಯ ಒಲಿದು ಬರಲಿದ್ದು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನೇ ವರಿಸಲಿದ್ದೀರಿ ನೀವು ಕೈ ಹಾಕುವಂತಹ ಯಾವುದೇ ಕೆಲಸವಾದರೂ ಸ್ಥಗಿತಗೊಂಡಿದ್ರೆ ಆ ಕೆಲಸವನ್ನ ಬೇಗನೆ ಪರಿಹಾರ ಮಾಡಿಕೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶ್ರೇಯಸ್ಸಿನ ಕಡೆಗೆ ಸಾಗಲಿದೆ ಹಾಗೆ ಈ ಐದು ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ತಮ್ಮ ದಾಂಪತ್ಯ ಜೀವನದಲ್ಲಿಯ ಕಲಹಗಳನ್ನು ನಿವಾರಿಸಿಕೊಳ್ತಾರೆ ಮತ್ತು ವಿವಿಧ ಮೂಲಗಳಿಂದ ಆದಾಯವು ಉಕ್ಕಿ ಬರಲಿದೆ ಅದೃಷ್ಟವೇ ನಿಮ್ಮ ಕೈ ಹಿಡಿಯುತ್ತದೆ ಒಳ್ಳೆಯ ಯಶಸ್ಸಿನ ಕಡೆಗೆ ಸಾಕ್ತೀರಾ ಲಕ್ಷ್ಮಿ ಪುತ್ರರಾಗ್ತೀರಾ ಹಾಗೂ ಕೇವಲ ಹತ್ತು ವರ್ಷಗಳ ಒಳಗೆ ಕೋಟ್ಯಾಧಿಪತಿಗಳಾಗ್ತೀರಾ ಇಷ್ಟೆಲ್ಲಾ ಲಾಭವನ್ನ ಪಡೆಯುತ್ತಿರುವ ಆ ಐದು ರಾಶಿಗಳು ಯಾವುವು ಅಂದ್ರೆ ಮೇಷರಾಶಿ ವೃಷಭ ರಾಶಿ ಕನ್ಯಾ ರಾಶಿ ತುಲಾರಾಶಿ ಮತ್ತು ಕುಂಭ ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಾಯಿ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು